ಬಂದೆಯಾ ಕಂದ? ಹೌದು, ಆಗಬೇಕಾದ ಕೆಲಸ ಆಯಿತು, ಅದಕ್ಕಾಗಿಯೇ ಬಂದೆ. ನೀನು ಹೋಗಿದ್ದು ಪೂಜೆಗೆ ಬೇಕಾದ ವಸ್ತುಗಳನ್ನು ತರಲೆಂದು. ಕೊರವಂಜಿ ಹೇಳಿದಂತೆ ಅದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಅದಕ್ಕೆ ಸಾಕಷ್ಟು ಸಮಯ ಬೇಕಾಗಿತ್ತು ಅಲ್ಲವೇ? ಈಗ ನೀನು ಪರಿಗೆಯಲ್ಲಿ ಬಂದಿದ್ದೀಯಾ ಎಂದರೆ ನಿನ್ನಿಂದ ಅದು ಸಾಧ್ಯವಾಗಲಿಲ್ಲವೇ ಕಂದ? ಏಕೆ ಕಣ್ಣಲ್ಲಿ ನೀರು? ಯಾರು ಹೇಳಿದರು ಆಗಬೇಕಾದ ಕೆಲಸ ಆಗುವುದಿಲ್ಲ ಎಂದು? ನೀವು ಚಿಂತಿಸಬೇಡಿ, ಎಲ್ಲವೂ ಆಗುತ್ತದೆ. ಸಂಕಲ್ಪಿಸಿದ ಕೆಲಸ ಆಗಿಯೇ ಆಗುತ್ತದೆ. ಬೇರೆ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಏನಿದೆಲ್ಲ ರೇಣುಕೆ? ಹೀಗೆಲ್ಲ ಮಾಡಿ ಅರಸರಿಗೆ ತೊಂದರೆ ಕೊಡಬೇಡಿ. ಪಾಪ, ಅವರೊಳಗೆ ಈಗಲೇ ಅದೇನಾಗುತ್ತಿದೆಯೋ ಏನೋ. ಅದರೊಂದಿಗೆ ಈ ಮಂತ್ರ ಪಾರಾಯಣ ಅವರ ಕಿವಿ ಕುಕ್ಕುತ್ತಿದ್ದರೆ ಅವರಿಗೆ ಎಷ್ಟು ಹಿಂಸೆ ಆಗಬೇಡ? ಮಂತ್ರಘೋಷಗಳು ಮಾನವನ ಆಂತರ್ಯವನ್ನು ಹಾಗೂ ಆತ್ಮವನ್ನು ಶುದ್ಧಗೊಳಿಸುವ ಸಾಧನ. ಇದರಿಂದ ಯಾವ ತೊಂದರೆಯೂ ಆಗುವುದಿಲ್ಲ. ಅದೂ ಅಲ್ಲದೆ ಅವರ ಮೇಲೆ ಮಾಟ ಪ್ರಯೋಗ ಆಗಿರುವುದರಿಂದ ಇದರ ಪರಿಹಾರವಾಗಿ ಇದೆಲ್ಲವನ್ನು ಮಾಡುವುದು ಅನಿವಾರ್ಯವಲ್ಲವೇ? ಇದೆಲ್ಲವೂ ನಿಮ್ಮ ಹುಚ್ಚು ಕಲ್ಪನೆ. ಕಲ್ಪನೆ ಅಲ್ಲ, ವಾಸ್ತವ. ಯಾವುದೇ ದುಷ್ಟಶಕ್ತಿಯೇ ಆಗಿರಲಿ, ದೈವಶಕ್ತಿಯ ಮುಂದೆ ತಲೆಬಾಗಲೇಬೇಕು. ಎಲ್ಲ ಸಿದ್ಧತೆಗಳು ಸಾಗುತ್ತಲೇ ಇವೆ. ಬೇಕಾದ ಮಂಗಳ ದ್ರವ್ಯಗಳು ಶೀಘ್ರವಾಗಿಯೇ ಬರುತ್ತವೆ. ಶುಭವಾಗಲಿ. ನಿಮ್ಮ ದರ್ಶನದಿಂದ ನಾವು ಪುನೀತರಾದೆವು ತಂದೆ. ಕಷ್ಟದಲ್ಲಿರುವ ಭಕ್ತರನ್ನು ಪಾಲಿಸುತ್ತಿರುವವನು ಆ ಶ್ರೀಹರಿ. ಅವನೇ ನಿಮ್ಮನ್ನು ಮೆಚ್ಚಿ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ. ಹೇಳಿ, ನಿಮಗೆ ನನ್ನಿಂದ ಯಾವ ಕೆಲಸವಾಗಬೇಕು? ನಾವೀಗ ಒಂದು ಧರ್ಮ ಸಂಕಟದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ನನ್ನ ತಂದೆಯವರು ಹಾಗೆ ನನ್ನ ಸ್ನೇಹಿತೆ ಇಬ್ಬರು ಜೀವನ್ ಮರಣದ ಹೋರಾಟದಲ್ಲಿದ್ದಾರೆ. ದುಷ್ಟಶಕ್ತಿಯ ಪ್ರಭಾವದಿಂದ ಅವರು ಅಪಾಯದಲ್ಲಿದ್ದಾರೆ. ಇದಕ್ಕೆಲ್ಲ ಪಂಚಮುಖಿ ಮಂಡಲ ಒಂದೇ ಪರಿಹಾರ. ಹಾಗಾಗಿ ಪಂಚಭೂತಗಳಿಂದ ಸಂಗ್ರಹಿಸಬೇಕಾದ ವಸ್ತುಗಳ ಹುಡುಕಾಟದಲ್ಲಿ ನಾವಿದ್ದೇವೆ. ಪಾವಿತ್ರತೆಯಾದ ನಿಮ್ಮ ರೆಕ್ಕೆಗಳ ಅಗತ್ಯ ನಮಗಿದೆ ತಂದೆ.
ದಯವಿಟ್ಟು ಅದನ್ನು ನಮಗೆ ದಯಪಾಲಿಸಿ. ನನ್ನ ರೆಕ್ಕೆ ಹೌದು, ದುಷ್ಟರ ಸಂಹಾರಕ್ಕೆ ಬದ್ಧನಾದ ಶ್ರೀಹರಿಯ ವಾಹನನಾದ ನಿಮ್ಮದೇ ರೆಕ್ಕೆಗಳು. ದಯವಿಟ್ಟು ಇಲ್ಲ ಎನ್ನಬೇಡಿ. ಆ ರೆಕ್ಕೆಗಳು ಇಲ್ಲದೆ ಹೋದರೆ ಎರಡು ಅಮೂಲ್ಯವಾದ ಜೀವಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಹೆದರಬೇಡಿ, ನನ್ನ ಆಗಮನವಾಗಿರುವುದೇ ನಿಮ್ಮ ಬೇಡಿಕೆ ಪೂರೈಸುವುದಕ್ಕಾಗಿ. ಧನ್ಯ ರಾಧೇವು ತಂದೆ, ಧನ್ಯ ರಾಧೇವು. ನಿಮಗೆ ಇನ್ನೇನಾದರೂ ಸಹಾಯ ಬೇಕಿದ್ದರೆ ಕೇಳಿ, ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಗರುಡದೇವ, ನಮಗೀಗ ನಭದ ಅಂಚಿನಲ್ಲಿರುವ ಆ ಕಾಶಮಣಿಯ ಅಗತ್ಯವಿದೆ. ಇಷ್ಟರಲ್ಲೇ ಮಂಡಲ ಸಂಪೂರ್ಣವಾಗಿ ಅಳಿಸಿ ಹೋಗಿರುತ್ತದೆ. ಆಹಾ, ಸಂಪೂರ್ಣವಾಗಿ ಅಲ್ಲದಿದ್ದರೂ ತಕ್ಕ ಮಟ್ಟಿಗಂತೂ ಅಳಿಸಿ ಹೋಗಿರುತ್ತದೆ. ಅಲ್ಲಿಗೆ ಯಾರು ಯಾವ ವಸ್ತುಗಳನ್ನು ತಂದರೂ ಯಾವ ಪ್ರಯೋಜನವೂ ಇಲ್ಲ. ಎಲ್ಲವೂ ನಾನಂದುಕೊಂಡಂತೆಯೇ ನಡೆಯುತ್ತದೆ. ಆಮೇಲೆ ಎಲ್ಲರೊಡನೆ ಕುಳಿತು ನಾಲ್ಕು ಕಣ್ಣೀರು ಸುರಿಸಿದರೆ ಮುಗಿಯಿತು. ಯಾರಿಗೂ ನನ್ನ ಮೇಲೆ ಯಾವ ಅನುಮಾನವೂ ಬರುವುದಿಲ್ಲ. ದೇಹದಲ್ಲಿ ಉಸಿರು ಇರುವವರೆಗೂ ಈ ನಾಡಿನ ಸರ್ವಾಧಿಕಾರಿ ನಾನೇ ಆಗಿರಬೇಕು. ಇಷ್ಟು ಕಾಲ ಇದಕ್ಕಾಗಿ ಕಾದು ಕುಳಿತೋ, ಈಗ ಬಿಟ್ಟುಕೊಡುವ ಮಾತೇ ಇಲ್ಲ. ಇದೇನಿದು? ಹೊರಗಿನಿಂದ ಇಷ್ಟೊಂದು ಜೋರಾಗಿ ಗಾಳಿ ಬೀಸುತ್ತಿದ್ದರೂ ಮಂಡಲಕ್ಕೆ ಮಾತ್ರ ಗಾಳಿ ಸೋಕುತ್ತಿಲ್ಲ. ಇದು ಹೇಗೆ ಸಾಧ್ಯ? ವಿಚಿತ್ರವಾಗಿದೆಯಲ್ಲ. ರಣದಲ್ಲಿರುವುದು ರಣಭಯಂಕರಿ. ಇಂತಹ ಆಟವೆಲ್ಲ ನನ್ನ ಮುಂದೆ ನಡೆಯುವುದೇ ಮಂಗಳಾದೇವಿ.
ಇಷ್ಟು ಗಾಬರಿಯಲ್ಲಿದ್ದೀರಿ? ಏನಿಲ್ಲ ಇಂದುಮತಿ. ಇಂದುಮತಿ, ಕೊರವಂಜಿ ಹಾಕಿದ ಮಂಡಲ ಹಾಗೆಯೇ ಇದೆ ಅಲ್ಲವೇ? ಅದನ್ನು ತಿದ್ದುವುದಕ್ಕಾಗಲಿ ಸರಿಪಡಿಸುವುದಕ್ಕಾಗಲಿ ಯಾರೂ ಹೋಗಲಿಲ್ಲ ಅಲ್ಲವೇ? ಅದರ ಅಗತ್ಯವೇನಿದೆ ಅಕ್ಕ? ಕೊರವಂಜಿ ಹೇಗೆ ಹಾಕಿದ್ದಾರೋ ಹಾಗೆಯೇ ಇದೆ. ಯಾರೂ ಅದನ್ನು ಏನೂ ಮಾಡಲು ಹೋಗಿಲ್ಲ. ಅದು ಸರಿ, ನೀವೇಕೆ ಹೇಗೆ ಕೇಳುತ್ತಿದ್ದೀರಿ? ಏನಿಲ್ಲ, ಸುಮ್ಮನೆ ಕೇಳಿದೆ. ಇವರು ನನ್ನಿಂದ ಏನನ್ನೂ ಮುಚ್ಚಿಡುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ, ಆದರೆ ಅದೇನೆಂದೇ ತಿಳಿಯುತ್ತಿಲ್ಲವಲ್ಲ. ಯಾರು ನನ್ನ ಕಣ್ಮುಂದೆ ಇರಬೇಡಿ, ಹೊರಟೋಗಿ. ಭೈರವ, ಅಪ್ಪನ ಕರ್ಕೊಂಡು ನೀನು ಇಲ್ಲಿಂದ ಹೊರಟೋಗು. ನೋಡಿ, ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಎಷ್ಟು ಹೇಳಿದ್ರು ಸಮಾಧಾನನೇ ಮಾಡ್ಕೋತಾ ಇಲ್ಲ. ದೇಹದ ಮೇಲ ಇಲ್ಲ ಕಣ್ಣಿದ್ ಕಾಣಿಸೋ ತರ ಗಾಯ ಆಗಿದ್ರೆ ಹೇಗಾದ್ರೂ ಮಾಡಿ ಸರಿ ಮಾಡ್ಬೋದಿತ್ತು, ಆದ್ರೆ ಇದು ಹಾಗಲ್ಲ. ನನ್ನ ಒಳಗ್ ಸೇರ್ಕೊಂಡಿರೋ, ನನ್ನ ಜೀವ ಹೀರ್ತಾ ಇರೋ ದುಷ್ಟ ಶಕ್ತಿ. ಇದರಿಂದ ನಾನು ಪಾರಾಗ್ಬೇಕು ಅಂದ್ರೆ ಅದು ನನ್ನ ಸಾವಿನ ಮಾತ್ರ ಸಾಧ್ಯ. ಅಷ್ಟು ಸುಲಭವಾಗಿ ಸೋಲನ್ನ ಸ್ವೀಕರಿಸೋಳಲ್ಲ ನಾನು. ಹೀಗಿರ್ಬೇಕಾದ್ರೆ ನಾನೇ ಹೀಗ್ ಮಾತಾಡ್ತಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೋ. ಅದಕ್ಕೆ ಹೇಳ್ತಿದ್ದೀನಿ ಅಲ್ಲವ, ಈ ವಿಚಾರವಾಗಿ ನೀನೇನಾದ್ರೂ ಸೋತು ಬಿಟ್ರೆ ಅದು ನಿನ್ನೊಬ್ಳ ಸೋಲಲ್ಲ, ನಿನ್ನ ಅಪ್ಪನಾಗಿ ನನ್ನ ಸೋಲ್ ಕೂಡ ಹೌದು. ಈ ಅಪ್ಪನ್ನ ಗೆಲ್ಲಿಸ್ತೀಯೋ ಅಥವಾ ಈ ಮಣ್ಣಲ್ಲಿ ಮಣ್ಣಾಗೋ ತರ ಮಾಡ್ತೀಯೋ ನಿನಗ್ ಬಿಟ್ಟಿತ್ತು. ಏನ್ ಮಾತಾಡ್ತಿದ್ಯಪ್ಪ ನೀನು? ಇದು ನನ್ನೊಬ್ಳು ಹೋರಾಟ, ಇದ್ರಲ್ಲಿ ಇನ್ಯಾರು ಭಾಗಿಯಾಗಿಲ್ಲ. ಇದರಿಂದ ಏನೇ ಆದ್ರೂ ಅದ್ ನನಗ್ ಮಾತ್ರ ಸಂಬಂಧಪಟ್ಟಿದ್ದು, ಇದ್ಕೋ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ಮಗಳೇ ಮಗಳೇ, ನಾನ್ ನಿನಗೆ ಜನ್ಮ ಕೊಟ್ಟವನು, ನಿನಗೇನೇ ಆದ್ರೂ ಅದರ ಪರಿಣಾಮ ನನ್ ಮೇಲೆ ಆಗತ್ತೆ ಮಗಳೇ. ಇದರಲ್ಲಿ ನಿನ್ ಸೋಲಬಾರದು, ಮನಸ್ಸು ಮಾಡಿದ್ರೆ ಸಾವನ್ನು ಹಿಮ್ಮೆಟ್ಸೋ ಶಕ್ತಿ ನಿನಗಿದೆ ಮಗಳೇ. ಅಪ್ಪ, ನಿನ್ ಕೈ ಮುಗ್ದು ಕೇಳ್ಕೋತೀನಿ, ಇದ್ರ ಬಗ್ಗೆ ಎಷ್ಟೇ ಮಾತಾಡಿದ್ರು ಯಾವುದು ಸರಿ ಹೋಗಲ್ಲ. ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಿನ್ ದಾರಿ ನೀನ್ ನೋಡ್ಕೊ. ಎಲ್ಲಮ್ಮ, ಯಾಕೆ ಈ ತರ ಎಲ್ಲ ಮಾತಾಡಿ ಅವ್ರಿಗೂ ಗಾಬರಿ ಆಗೋ ತರ ಮಾಡ್ತೀಯ? ನಿನ್ಗೇನು ಆಗಲ್ಲ, ಇದು ಸತ್ಯ. ನಿನ್ನ ನಾವು ಉಳಿಸ್ಕೊಂಡೇ ಉಳಿಸ್ಕೊಂತೀವಿ. ನೋಡಿ, ನಿನ್ ಮಗಳು ಗಟ್ಟಿಗಿತ್ತಿ, ಅವಳಿಗೆ ಏನೂ ಆಗಲ್ಲ. ಶ್ರೀ ರೇಣುಕಾ ಎಲ್ಲಮ್ಮ.
ಶಶಮ್ಮ, ನಾನು ನಿನಗೆ ಹೆಂಗೆ ಹೇಳಿ ಹೇಳು, ನಾನೇನು ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾ ಇಲ್ಲ. ಆ ಅರಮನೆಯಲ್ಲಿ ರೇಣುಕೆ ಇದ್ದಾಳೆ, ಇದು ಸತ್ಯ. ಸುಳ್ಳು, ಶುದ್ಧ ಸುಳ್ಳು. ಮೂರ್ ಹೊತ್ತು ನೀನ್ ಅವಳ ಬಗ್ಗೆನೆ ಯೋಚನೆ ಮಾಡ್ತಿರೋದ್ರಿಂದ ಎಲ್ ಹೋದ್ರು ನಿನಗೆ ಅವಳೇ ಕಾಣಿಸ್ತಾಳೆ. ನೋಡ್ ಮಂಜಮ್ಮ, ಮಾಡ್ಬೇಕಾಗಿರೋ ಕೆಲ್ಸನ ಮಾಡಿ ಹೋಗು. ಅವ್ರೇನಾದ್ರೂ ಸಂಜೀವಿನ ತಗೊಂಡು ಹೋದ್ರು ಅಂದ್ರೆ ಒಂದ್ ಹೆಜ್ಜೆ ನಾವು ಹಿಂದೆ ಇಟ್ಟ ಹಾಗೆ. ಒಂದೊಂದು ಕ್ಷಣನೂ ನಮಗೆ ಮುಖ್ಯ. ಮಾತಾಡ್ದೆ ವಹಿಸಿರೋ ಕೆಲ್ಸನ ಮಾಡಿ ಹೋಗು. ಸುಳ್ಳು ಹೇಳಿ ನನಗೇನ್ ಆಗ್ಬೇಕಾಗಿದೆ ಶೇಷಮ್ಮ? ಆ ರೇಣುಕೆ ಅರಮನೆಯಲ್ಲಿ ಇದ್ದಾಳೆ, ಅದು ರೇಣು ರಾಜರ ಜೊತೆನೆ ಇದ್ದಾಳೆ. ಇದನ್ನ ಸ್ವತಃ ಮಂಗಳಾದೇವಿನೇ ಹೇಳಿದ್ದು. ರೇಣುಕೆ ಸ್ಕಂದಗಿರಿಗೆ ಹೋಗಿರೋದನ್ನ ನಾನೇ ನನ್ನ ಮಾಯೆಯಿಂದ ತಿಳ್ಕೊಂಡಿದ್ದೀನಿ. ಅಲ್ಲಿರೋಳು ಅರಮನೆಗೆ ಹೋಗಕ್ ಹೇಗ್ ಸಾಧ್ಯ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಶೇಷಮ್ಮ. ಆ ಜಮದಗ್ನಿ ರೇಣುಕೆ ಇಬ್ರು ಹೋಗಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಆದ್ರೆ ಆದ್ರೆ ಮಂಗಳಾದೇವಿ ಮಾತನ್ನ ನಾನು ತೆಗೆದು ಹಾಕೋದಕ್ ಆಗಲ್ಲ. ಒಬ್ಳೆ ಎರಡು ಕಡೆ ಇರದ, ಹಾಗಾದ್ರೆ ನಮ್ಗೆ ಯಾರೋ ಮೋಸ ಮಾಡೋದಕ್ ಪ್ರಯತ್ನ ಪಡ್ತಿದ್ದಾರೆ. ಏನ್ ಮೋಸ? ನನಗೂ ಗೊತ್ತಿಲ್ಲ. ಇರೋಳು ಒಬ್ಳೆ, ಅಲ್ಲೂ ಇಲ್ಲೂ ಇರೋದಕ್ಕೆ ಹೇಗ್ ಸಾಧ್ಯ ಮಂಜಮ್ಮ? ಯಾರೋ ನಮ್ಮನ್ನ ಕಟ್ ಹಾಕೋಕೆ ಪ್ರಯತ್ನ ಪಡ್ತಿದ್ದಾರೆ. ನಮ್ಮ ಕೆಲ್ಸಕ್ಕೆ ಅಡ್ಡಿಪಡಿಸೋದಕ್ಕೆ ಕಾಣದ ಕೈ ಪ್ರಯತ್ನ ಪಡ್ತಿದೆ. ತಿಳಿದಿದ್ದರು ಇಲ್ಲಿಯವರೆಗೂ ಬರುವ ದುಸ್ಸಾಹಸ ಮಾಡಿದಿರೆ. ಕ್ಷಮಿಸಿ, ಈ ಲೋಕವು ನಾಗಗಳ ಒಡೆತನದಲ್ಲಿರುವುದು ಎಂದು ತಿಳಿದಿದೆ. ಆದರೆ ಇಲ್ಲಿಯವರೆಗೂ ನಿಮ್ಮ ಸಂಪರ್ಕ ಹೇಗೆ ಎನ್ನುವುದು ತಿಳಿದಿರಲಿಲ್ಲ. ನಮಗೆ ಇಲ್ಲಿನ ಪವಿತ್ರವಾದ ಅಗ್ನಿಯ ಅಗತ್ಯವಿದೆ. ಇದು ಎರಡು ಜೀವಗಳ ಅಳಿವು ಉಳಿವಿನ ಪ್ರಶ್ನೆ. ನೀವು ಅನುಮತಿ ನೀಡಿದರೆ ನಾವು ಅದನ್ನು ತೆಗೆದುಕೊಂಡು ಹೋಗುತ್ತೇವೆ. ಕೊಡುವುದಿಲ್ಲವೆಂದರೆ? ನಿಮ್ಮನ್ನು ಧಿಕ್ಕರಿಸಿ ನಾವು ಹೋಗಲಾರೆವು. ಆ ಪವಿತ್ರವಾದ ಅಗ್ನಿಯನ್ನು ನಮಗೆ ದಯಪಾಲಿಸಿದರೆ ಅದರಿಂದ ಎರಡು ಅಮೂಲ್ಯವಾದ ಜೀವಗಳು ಉಳಿಯುತ್ತವೆ. ಅದರ ಪುಣ್ಯದ ಫಲ ನಿಮಗೆ ದಕ್ಕುವುದು. ಇಲ್ಲವಾದರೆ ನೀವು ಹೇಳಿದಂತೆ ನಮ್ಮನ್ನು ಇಲ್ಲಿಯ ಭಸ್ಮ ಮಾಡಿಬಿಡಿ. ನಿಮ್ಮ ಬಗ್ಗೆ ನನಗೂ ತಿಳಿದಿದೆ. ನಿಮ್ಮನ್ನು ಪರೀಕ್ಷಿಸಲೆಂದು ಸಣ್ಣ ನಾಟಕ ಮಾಡಿದೆ. ಇಲ್ಲಿಯವರೆಗೂ ಯಾರು ಸುಮ್ಮನೆ ಬರುವುದಿಲ್ಲ. ನೀವು ಬಂದಿದ್ದೀರೆಂದರೆ ಇದರ ಅಗತ್ಯವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ನಿಮಗೆ ಬೇಕಾದ್ದನ್ನು ನಾನು ಖಂಡಿತ ಕೊಡುತ್ತೇನೆ. ತೆಗೆದುಕೊಳ್ಳಿ. ಭುಜಂಗೇಶಾನಿ ವಿದ್ಮಹೇ ನಾಗದೇವಿ ಚ ಧೀಮಹಿ. ಭುಜಂಗೇಶಾನಿ ವಿದ್ಮಹೇ ನಾಗದೇವಿ ಚ ಧೀಮಹಿ. ಭುಜಂಗೇಶಾನಿ ವಿದ್ಮಹೇ ನಾಗದೇವಿ ಚ ಧೀಮಹಿ. ಈ ಅಗ್ನಿಯ ಅವಶ್ಯಕತೆ ನಿಮಗೆ ಎಲ್ಲಿ ಬರುತ್ತದೆಯೋ ಅಲ್ಲಿ ಹೋಗಿ ಅಗ್ನಿದೇವನನ್ನು ಪ್ರಾರ್ಥನೆ ಮಾಡಿ. ಈ ಅಗ್ನಿ ಮತ್ತೆ ನಿಮಗೆ ಕಾಣಿಸಿಕೊಳ್ಳುತ್ತದೆ. ಎಲ್ರೂ ಎರೆ ಬಗ್ಗೆ ರಕ್ತ ಕುಡಿದಿರಿ. ನೋಡೋ ನಿನ್ ಕೈ ಮುಗಿತೀನಿ, ದಯವಿಟ್ಟು ನಾನು ಎಲ್ಲವನ್ನು ಬಿಟ್ಬಿಡು. ನನ್ ದಾರಿ ಕಟ್ಟ ಬಂದ್ರೆ ಯಾರನ್ನು ಸುಮ್ನೆ ಬಿಡಲ್ಲ. ಎಲ್ಲ ಪಿಶಾಚಿ ಕಣಗಳನ್ನ ಆಯ್ತಾ ಇರೋಣ. ನಾನು ನನ್ ಕೆಲಸ ಹಾಳು ಮಾಡಿದ್ರೆ ಯಾರನ್ನು ಸುಮ್ನೆ ಬಿಡಲ್ಲ. ಸುಮ್ನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಇವಳ ಇನ್ನು ಹೀನಾಯವಾಗಿ ಸಾಯಿಸ್ತೀನಿ. ಅಯ್ಯೋ
ಈಗ ನಿಜವಾದ ಯುದ್ಧ ಶುರು. ನಿನ್ನ ಗಮನ ಎಲ್ಲ ಇಲ್ಲೇ ಇಲ್ಲಿ ಮಂಜಮ್ಮ. ಸುತ್ತಮುತ್ತ ಸಣ್ಣ ಬದಲಾವಣೆ ಆದ್ರು ಅದನ್ನ ನೀನ್ ಗಮನಿಸ್ಬೇಕು. ಯಾವುದೇ ಕಾರಣಕ್ಕೂ ಅವ್ರ ನಮ್ ಕಣ್ ತಪ್ಪಿಸ್ ಹೋಗ್ಬಾರ್ದು. ಶ್ರೀ ರೇಣುಕಾ ಎಲ್ಲಮ್ಮ.